ಶೂನ್ಯ ಸುತ್ತಿದವರ ಮನೆಯಲ್ಲಿ ಸೋಲಿನ ಆತ್ಮಾವಲೋಕನ ನಡೀತಾ ಇದೆ. ಮನೆಯಲ್ಲಿ ಷಷ್ಠಿ ಪೂಜೆಗೆ ಮುಂದಾಗಿದ್ದಾರೆ. ಮಾಜಿ ಸಿಎಂ ಆಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಕಂಡ ನಂತರ ಅಲ್ಲಿ ಆತ್ಮಾವಲೋಕನ ಶುರುವಾಗಿರುವಂತದ್ದು. ಈಗ ಆಲ್ರೆಡಿ ದೇವೇಗೌಡರ ಮನೆಯಲ್ಲೂ ಕೂಡ ಒಂದ್ ಕಡೆ ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಷಷ್ಠಿ ಪೂಜೆ ಮೂಲಕ ಕಷ್ಟದಿಂದ ಪಾರಾಗ್ಲಿಕ್ಕೆ ಎಚ್ ಡಿ ಕೆ ಅವರು ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಡಿಸೆಂಬರ್ 16ಕ್ಕೆ ಕುಮಾರಸ್ವಾಮಿ ಅವರಿಗೆ 60 ವರ್ಷ ತುಂಬುತ್ತಾ ಇರುವಂತದ್ದು ಚುನಾವಣೆ ಸೋಲು. ಅನಾರೋಗ್ಯದಿಂದಲೂ ಕೂಡ ಚೇತರಿಕೆಯನ್ನ ಕಾಣಬೇಕಾಗಿದೆ. ಹೀಗಾಗಿ ಷಷ್ಠಿ ಪೂಜೆಗೆ ಶಾಸಕರನ್ನ ಆಹ್ವಾನಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷವನ್ನ ತೊರೆಯಲಿಕ್ಕೆ ಮುಂದಾಗಿದ್ದಾರೆ, ಸಾಕಷ್ಟು ಜನ ಶಾಸಕರು. ಸೊ ಹೀಗಾಗಿ ಅವರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಶಾಸಕರನ್ನ ಮನವೊಲಿಸಿ ಉಳಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಸಮಾಧಾನ ಪಡಿಸಿ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹಲವು JDS ಶಾಸಕರು BJP ಕಡೆ ಹೋಗ್ಲಿಕ್ಕೆ ಸಜ್ಜಾಗಿದ್ದಾರೆ. ಇಲ್ಲಿ ಇದ್ರೆ ಕಷ್ಟ, ನಮ್ಮ ದಾರಿ ನಮಗೆ ನೋಡಿಕೊಳ್ಳಬೇಕು ಅಂತ ಅವರು ನಿರ್ಧಾರವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಂತ ಶಾಸಕರನ್ನ ಸಮಾಧಾನ ಪಡಿಸಲಿಕ್ಕೆ ಎಚ್ ಡಿ ಕೆ ಅವರು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಯಾಕೆಂದ್ರೆ ದಿನೇ ದಿನೇ BJP ಮತ್ತಷ್ಟು ಸ್ಟ್ರಾಂಗ್ ಆಗ್ತಾನೆ ಇದೆ. ಮೊನ್ನೆ ಉಪಚುನಾವಣೆಯಲ್ಲೂ ಕೂಡ BSY ಗಾಳಿ, BJPಯ ಗಾಳಿ. ಸೊ ಹೀಗಾಗಿ 12 ಸೀಟನ್ನ ಗೆದ್ರು, ಆದ್ರೆ JDS ಮಾತ್ರ 0 ಸುತ್ತಿತು. ಸೊ ಹೀಗಾಗಿ JDS ಶಾಸಕರ ಒಲವು ಈಗ BJP ಅತ್ತ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಇದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕ್ಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇನ್ನು ಒಂದ್ ಕಡೆ 60ನೇ ವರ್ಷ ಅವರಿಗೆ ಪೂರೈಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಷಷ್ಠಿ ಪೂಜೆಯನ್ನ ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, JDS ನಲ್ಲಿ ಏನಾಗ್ತಾ ಇದೆ ಅನ್ನೋದೇ ಸದ್ಯದ ಪ್ರಶ್ನೆ ಇರುವಂತದ್ದು ಅವರ ಕಾರ್ಯಕರ್ತರಲ್ಲಿ. ಈಗ ಷಷ್ಠಿ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಅಸಮಾಧಾನಿತ ಶಾಸಕರನ್ನು ಯಾವ ರೀತಿಯಾಗಿ ಸಮಾಧಾನ ಪಡಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ. ಪೃಥ್ವಿರಾಜ್, ಈಗಾಗಲೇ ಏನು ಉಪಚುನಾವಣೆ ಫಲಿತಾಂಶದನ್ನ ಬಳಿಕವಾಗಿ ಯಾರನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿರಲಿಲ್ಲ, ಜೊತೆಗೆ ಸೋಲಿನ ಸುಳಿಯಿಂದನೂ ಕೂಡ ಹೊರಗಡೆ ಬಂದಿರಲಿಲ್ಲ, ಬಹಳ ಆಘಾತದಿಂದಲೇ ಇದ್ರು, ಬಹಳ ಟೆನ್ಷನ್ ಎಲ್ಲ ಇದ್ರು. ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿತ್ತು, ಮನೆಯಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದ್ರು. ಇದೀಗ ಚುನಾವಣೆ ಫಲಿತಾಂಶದ ನಂತರ, ಸುಮಾರು 1 ವಾರಗಳ ನಂತರವಾಗಿ ಈಗ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಕೆಲ JDS ನ ಶಾಸಕರು BJP ಹೋಗೋದಕ್ಕೆ ಮುಂದಾಗಿದ್ದಾರೆ. ಉಪಚುನಾವಣೆ ಸಂದರ್ಭದಲ್ಲಿ JDS ಗೆ ಹೆಚ್ಚು ಸ್ಥಾನಗಳು ಗೆಲ್ಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು JDS ನ ಶಾಸಕರು. ಆ ಒಂದು ಫಲಿತಾಂಶ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೊಂದ್ ಕಡೆ JDS ಪಕ್ಷ ಬಹಳ ಹಿನ್ನಡೆಯನ್ನ ಕಾಣ್ತು, ಹೀಗಾಗಿ ಈಗ ಒಂದು ಪಕ್ಷದಲ್ಲಿ ಉಳಿಸ್ಕೊಂಡ್ರೆ ನಮ್ಗೆ ಭವಿಷ್ಯ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಶಾಸಕರು, ಸುಮಾರು 5-10 ಜನ ಶಾಸಕರು ಈಗಾಗಲೇ BJP ಹೋಗ್ತಾರ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಶಾಸಕರನ್ನ ಇದೀಗ ಹಿಡಿದಿಟ್ಟುಕೊಳ್ಳಲು ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾದಂತ ಒಂದು ತಂತ್ರವನ್ನ ಮಾಡ್ತಾ ಇರುವಂತದ್ದು. ಇವತ್ತು ವಿಶೇಷವಾದಂತ ಒಂದು ಪೂಜೆಯನ್ನ ಮನೆಯಲ್ಲಿ ಷಷ್ಠಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪೂಜೆಯ ಉದ್ದೇಶ ಏನಂತಂದ್ರೆ ಮನೆಗೆ ಒಳ್ಳೇದಾಗ್ಬೇಕು, ಜೊತೆಗೆ ತನ್ನ ಆರೋಗ್ಯದಲ್ಲೂ ಕೂಡ ಒಳ್ಳೇದಾಗ್ಬೇಕು, ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಕೂಡ ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದಾಗಿ ಒಳ್ಳೇದಾಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ವಿಶೇಷವಾದಂತ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ December 16ಕ್ಕೆ ಅವರ ಹುಟ್ಟುಹಬ್ಬದ ಕೂಡ ಏನು 60ನೇ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಇವತ್ತು ವಿಶೇಷವಾದಂತ ಒಂದು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪೂಜೆಗೆ JDS ನಲ್ಲಿರ್ತಕ್ಕಂಥ ಶಾಸಕರು, ಪರಿಷತ್ ಸದಸ್ಯರನ್ನ ಆಹ್ವಾನ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ಪೂಜೆಗೆ ಬನ್ನಿ ಅನ್ನೋದು ಮಾತನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಈ ಒಂದು ಪೂಜೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಆ ಶಾಸಕರ ಜೊತೆ ಆ ಒಂದು ಮಾತುಕತೆಯ ಕೂಡ ನಡೆಸೋರಿದ್ದಾರೆ. ಈಗಾಗಲೇ ಪಕ್ಷದಲ್ಲಿ ಬಹಳ ಸೋಲಾಗಿದೆ, ಹೀಗಾಗಿ ಚುನಾವಣೆಯಲ್ಲಿ ಸೋಲಾಗಿದೆ, ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಮಾಡಬೇಕು, ಜೊತೆಗೆ JDS ಪಕ್ಷವನ್ನು ಕೂಡ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ತರಬೇಕು, ಈ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು ಅನ್ನೋ ಒಂದು ಸಂದೇಶವನ್ನ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪೂಜೆ ನೆಪದಲ್ಲಿ ಶಾಸಕರಿಗೆ ಕೊಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.